ಹಾಯ್ ಎವ್ರಿವನ್, ಇವತ್ತು ನಾನೊಂದು ಹೆಲ್ದಿ ಸ್ನ್ಯಾಕ್ ಜೊತೆ ಬಂದಿದ್ದೀನಿ. ಅದೇ ಮಖಾನಾ ಫ್ರೈ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಿದ ಮೇಲೆ ಅದಕ್ಕೆ ಮಖಾನ ಹಾಕ್ಕೊಳ್ಳಿ. ಇದನ್ನು ಲೋಟಸ್ ಸೀಡ್ಸ್ ಅಥವಾ ಫಾಕ್ಸ್ ನಟ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಈಗ ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ತಾ ಇರಬೇಕು. ಉರಿ ಜಾಸ್ತಿ ಮಾಡಿದ್ರೆ ಅದು ಓವರ್ ಕ್ರಿಸ್ಪ್ ಆಗಿಬಿಡುತ್ತೆ ಮತ್ತು ರುಚಿ ಕೂಡ ಹಾಳಾಗೋಗುತ್ತೆ. ಅದಕ್ಕೆ ಸಣ್ಣ ಉರಿಲೇ ಫ್ರೈ ಮಾಡಿ. ಇದು ಕ್ರಿಸ್ಪ್ ಆಗಿರೋದು ನಿಮಗೆ ಫ್ರೈಯಿಂಗ್ ಸೌಂಡಲ್ಲೇ ಗೊತ್ತಾಗುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಹೀಗೆ ಒಂದು ತೆಗೆದು ಅದನ್ನು ಒಂದೇ ಸಲಿಗೆ ಹೀಗೆ ಮುರಿಬೇಕು. ಅದು ಒಂದೇ ಸಲಿಗೆ ಮುರಿದ್ರೆ ಫುಲ್ಲು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದು ಕಂಪ್ಲೀಟ್ ಫ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಆಮ್ಚೂರ್ ಪುಡಿ ಅಥವಾ ಡ್ರೈ ಮ್ಯಾಂಗೋ ಪೌಡರ್, ಮತ್ತು ಸ್ವಲ್ಪ ಚಾಟ್ ಮಸಾಲ, ಇಷ್ಟನ್ನು ಹಾಕಿ ಸಣ್ಣ ಉರಿಲಿ ಮತ್ತೆ ಫ್ರೈ ಮಾಡಬೇಕು. ಈಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಹೀಗೆ ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ನೀಟಾಗಿ ಒಂದೊಂದು ಮಖಾನಾಗೂ ನೀಟಾಗಿ ಕೋಟ್ ಆಗುತ್ತೆ. ಹೀಗೆ ಇದು ಸಣ್ಣ ಉರಿಲಿ ಫ್ರೈ ಮಾಡ್ತಾನೆ ಇರಬೇಕು. ಈಗ ಇದು ರೆಡಿಯಾಗಿದೆ. ಇದು ಹಾರ್ಟಿಗೆ ತುಂಬ ಒಳ್ಳೆಯದು, ಸೊ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಈಗ ಇದು ಸರ್ವಿಂಗ್ ಟೈಮ್. ಇಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನೋಡೋದಕ್ಕೆ. ಇದು ಸರ್ವ್ ಆಗುತ್ತೆ ನಮ್ಮ ಮನೆಯಲ್ಲಿ ಬಿಸಿ ಬಿಸಿಯಾದ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.